ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ಗ್ಯಾರಂಟಿ ಯೋಜನೆಗಳ ಕುರಿತು ಒಂದಿಷ್ಟು ಮಾಹಿತಿ ತಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿರುವೆ. ಇವತ್ತೇನಪ್ಪ ಅಂದರೆ ಶಕ್ತಿ ಯೋಜನೆಯ ಶತಕ ಮಹಿಳೆಯರಿಗೆ ಪುಲಕ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂಥ ಒಂದು ಯೋಜನೆ ಯಾವುದಪ್ಪ ಅಂದರೆ ಅದು ಶಕ್ತಿ ಯೋಜನೆ. ರಾಜ್ಯಾದ್ಯಂತ ಏನಪ್ಪ ಅಂದರೆ ಮಹಿಳೆಯರು ಉಚಿತ ಪ್ರಯಾಣ ಮಾಡ್ಲಿಕ್ಕೆ ಏನಪ್ಪ ಅಂದರೆ ಅವಕಾಶ ಮಾಡಿಕೊಂಡಂಥ ಯೋಜನೆಗಳಲ್ಲಿ ಮೊದಲನೆಯದು ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೆಯದು ಶಕ್ತಿ ಯೋಜನೆ. ಈ ಒಂದು ಯೋಜನೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಒಂದು ಯೋಜನೆ ಆಗಿದೆ. ಈ ಶಕ್ತಿ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದರೆ ಮಹಿಳೆಯರು ರಾಜ್ಯಾದ್ಯಂತ ಏನಪ್ಪ ಅಂದರೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು. ಇದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿರುವುದರಿಂದ ಸಾರಿಗೆ ಸಚಿವರು ಯಾರಪ್ಪ ಅಂದರೆ ರಾಮಲಿಂಗ ರೆಡ್ಡಿ ಅಂತ ಹೇಳ್ಬೋದು. ಇದನ್ನು ಈ ಒಂದು ಯೋಜನೆ ಜಾರಿಗೊಳಿಸಿದ್ದು ಬೆಂಗಳೂರಿನಲ್ಲಿ ಅಂತ ಹೇಳ್ಬೋದು. ಇನ್ನು ಎರಡನೇ ಯೋಜನೆ ಯಾವುದಪ್ಪ ಅಂದರೆ ಅದು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಥದ್ದು, ಇಂಧನ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇಂಧನ ಸಚಿವರು ಯಾರಪ್ಪ ಅಂದರೆ ಕೆ ಜೆ ಜಾರ್ಜ್ ಅಂತ ಹೇಳ್ಬೋದು. ಇದು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಇದಕ್ಕೆ ಚಾಲನೆ ನೀಡಲಾಯಿತು. ಈ ಒಂದು ವಿದ್ಯುತ್ ಶಕ್ತಿ ಏನಪ್ಪ ಅಂದರೆ 200 ಯೂನಿಟ್ವರೆಗೆ ಏನಪ್ಪ ಅಂದರೆ ಉಚಿತ ವಿದ್ಯುತ್ ನೀಡುವಂಥ ಒಂದು ಯೋಜನೆ ಇದಾಗಿದೆ. ಇದು ರಾಜ್ಯಾದ್ಯಂತ ಏನಪ್ಪ ಅಂದರೆ 200 ಯೂನಿಟ್ವರೆಗೆ ಏನಪ್ಪ ಅಂದರೆ ಉಚಿತ ವಿದ್ಯುತ್ ಏನಪ್ಪ ಅಂದರೆ ಬಳಸಿಕೊಳ್ಳೋಕೆ ಏನಪ್ಪ ಅಂದರೆ ಮನೆಗಳಲ್ಲಿ ಬಳಸಿಕೊಳ್ಳೋಕೆ ಏನಪ್ಪ ಅಂದರೆ ಅವಕಾಶ ಮಾಡಿಕೊಡೋಣಂಥ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ರೇಷನ್ ಕಾರ್ಡ್ ಹೊಂದಿರುವಂಥ ಕುಟುಂಬದ ಮುಖ್ಯಸ್ಥಗೆ ಏನಪ್ಪ ಅಂದರೆ ಪ್ರತಿ ತಿಂಗಳು 2000 ರೂಪಾಯಿ ನೀಡುವಂಥ ಒಂದು ಯೋಜನೆ. ಆ ಒಂದು ಗೃಹಲಕ್ಷ್ಮಿ ಯೋಜನೆ ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಏನಪ್ಪ ಅಂದರೆ ಜಾರಿಗೆ ಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇದೇನಪ್ಪ ಅಂದರೆ ಮೈಸೂರಿನಲ್ಲಿ ಏನಪ್ಪ ಅಂದರೆ ಇದಕ್ಕೆ ಚಾಲನೆ ನೀಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಪ್ರತಿ ಕುಟುಂಬದ ಸದಸ್ಯರಿಗೆ ಏನಪ್ಪ ಅಂದರೆ ರೇಷನ್ನಲ್ಲಿ ಏನಪ್ಪ ಅಂದರೆ 10 ಕೆಜಿ ಅಕ್ಕಿ ನೀಡುವಂಥ ಒಂದು ಯೋಜನೆ ಏನಪ್ಪ ಅಂದರೆ ಘೋಷಣೆ ಮಾಡಲಾಗಿತ್ತು. ಅದರ ಬದಲಾಗಿ ಏನಪ್ಪ ಅಂದರೆ 5 ಕೆಜಿ ಅಕ್ಕಿ ಜೊತೆಗೆ ಏನಪ್ಪ ಅಂದರೆ 5 ಕೆಜಿಯ ಒಂದು ಬದಲಾಗಿ ಅದರ ಒಂದು ಹಣವೇನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನಪ್ಪ ಅಂದರೆ 170 ರೂಪಾಯಿ ಏನಪ್ಪ ಅಂದರೆ ನೀಡುವಂಥ ಯೋಜನೆ ಏನಪ್ಪ ಅಂದರೆ ಆಹಾರ ಇಲಾಖೆ ಕಡೆಯಿಂದ ನೀಡಲಾಗ್ತಿದೆ. ಅದು ಆಹಾರ ಇಲಾಖೆಗೆ ಸಂಬಂಧಪಟ್ಟಿರುವುದರಿಂದ ಈ ಒಂದು ಆಹಾರ ಇಲಾಖೆಯ ಸಚಿವರು ಯಾರಪ್ಪ ಅಂದರೆ ಮುನಿಯಪ್ಪ ಅಂತ ಹೇಳ್ಬೋದು. ಈ ಒಂದು 4 ಗ್ಯಾರಂಟಿಗಳ ಜೊತೆಗೆ ಇನ್ನು 5ನೇ ಗ್ಯಾರಂಟಿ ಇನ್ನೇ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಜಾರಿಗೊಳಿಸುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಪ್ಪ ಅಂದರೆ ಇತ್ತೀಚೆಗೆ ಮುಂದಿನ ಕೆಲವೇ ದಿನಗಳಲ್ಲಿ ಏನಪ್ಪ ಅಂದರೆ ತೆಲಂಗಾಣ ರಾಜ್ಯದಾಗ ಏನಪ್ಪ ಅಂದರೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಆ ಒಂದು ಹಿನ್ನೆಲೆಯಲ್ಲಿ ತೆಲಂಗಾಣದಲ್ಲೂ ಕೂಡ ಏನಪ್ಪ ಅಂದರೆ 6 ಗ್ಯಾರಂಟಿಗಳು ಏನಪ್ಪ ಅಂದರೆ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಆ ಒಂದು ವೇಳೆ ತೆಲಂಗಾಣದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ 6 ಗ್ಯಾರಂಟಿಗಳು ಏನಪ್ಪ ಅಂದರೆ ಜಾರಿಗೊಳಿಸುವುದಾಗಿ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದರೆ ತಿಳಿಸಿದೆ ಅಂತ ಹೇಳ್ಬೋದು. ಇನ್ನು 6 ಗ್ಯಾರಂಟಿಗಳು ಯಾವಪ್ಪ ಅಂದರೆ ಮಹಾಲಕ್ಷ್ಮಿ ಯೋಜನೆ. ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದರೆ ಈ ಮಹಾಲಕ್ಷ್ಮಿ ಯೋಜನೆ ಏನಪ್ಪ ಅಂದರೆ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಆದರೆ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಯೋಜನೆ ಜಾರಿ ತರ್ತಾರೆ. ನಮ್ಮಲ್ಲಿ 2000 ರೂಪಾಯಿ ನೀಡುವುದಾದರೆ ಅಲ್ಲಿ ಏನಪ್ಪ ಅಂದರೆ 2500 ರೂಪಾಯಿ ಏನಪ್ಪ ಅಂದರೆ ನೀಡ್ತೀನಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಪ್ಪ ಅಂದರೆ 500 ರೂಪಾಯಿ ಅಡುಗೆ ಅನಿಲ ಸಿಲಿಂಡರ್ ಕೂಡ ಸಿಲಿಂಡರ್ಗೆ ಏನಪ್ಪ ಅಂದರೆ ನೀಡಲಾಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪ ಅಂದರೆ ಮಹಿಳೆಯರಿಗೆ ಬಸ್ ಪ್ರಯಾಣ ಮಾಡಲಿಕ್ಕೆ ಏನಪ್ಪ ಅಂದರೆ ಉಚಿತ ಅವಕಾಶ ನೀಡಲಾಗ್ತದೆ ಅಂತ ಹೇಳಲಾಗಿದೆ. ಅಂದರೆ ನಮ್ಮಲ್ಲಿ ಯಾವ ರೀತಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆಯೋ ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಏನಪ್ಪ ಅಂದರೆ ಅಧಿಕಾರಕ್ಕೆ ಬಂದರೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಇದು ಮೊದಲನೇ ಗ್ಯಾರಂಟಿ ಅಂತ ಹೇಳ್ಬೋದು. ಇವಿಷ್ಟು ಮೊದಲನೇ ಗ್ಯಾರಂಟಿದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಗ್ಯಾರಂಟಿ ಅಂತ ಹೇಳ್ಬೋದು. ಇನ್ನು ಎರಡನೇದು ಗೃಹಜ್ಯೋತಿ. ನಮ್ಮಲ್ಲಿ ಯಾವ ರೀತಿ ಗೃಹಜ್ಯೋತಿ ಇದೆಯೋ ಅದೇ ಮಾದರಿಯಲ್ಲಿ ತೆಲಂಗಾಣದಲ್ಲೂ ಕೂಡ ಏನಪ್ಪ ಅಂದರೆ ಅಧಿಕಾರಕ್ಕೆ ಬಂದರೆ ಈ ಒಂದು ಎರಡನೇ ಗ್ಯಾರಂಟಿ ಎಲ್ಲ ಮನೆಗಳಿಗೆ ಮಾಸಿಕವಾಗಿ 200 ಯೂನಿಟ್ ಉಚಿತ ವಿದ್ಯುತ್ ಏನಪ್ಪ ಅಂದರೆ ನೀಡುವಂಥ ಒಂದು ಯೋಜನೆ ಏನಪ್ಪ ಅಂದರೆ ಕಾಂಗ್ರೆಸ್ನ ಪಕ್ಷ ಏನಪ್ಪ ಅಂದರೆ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಇನ್ನು 3ನೇ ಗ್ಯಾರಂಟಿ, ಆದರೆ ಇದು ಸ್ವಲ್ಪ ಬದಲಾವಣೆ ಇದೆ. 3ನೇ ಗ್ಯಾರಂಟಿ ಏನಪ್ಪ ಅಂದರೆ ರೈತ ಭರವಸಾ ಗ್ಯಾರಂಟಿ, ಅಂದರೆ ರೈತರಿಗೇನಪ್ಪ ಅಂದರೆ ಭರವಸಾ ನೀಡುವಂಥ ಒಂದು ಗ್ಯಾರಂಟಿ ಅಂತ ಹೇಳ್ಬೋದು. ರೈತರಿಗೇನಪ್ಪ ಅಂದರೆ ವಾರ್ಷಿಕವಾಗಿ ಏನಪ್ಪ ಅಂದರೆ 15,000 ರೂಪಾಯಿ ಏನಪ್ಪ ಅಂದರೆ ನೆರವು ನೀಡುವಂಥದ್ದು. ಅಂದರೆ ಅಲ್ಲಿರುವಂಥ ತೆಲಂಗಾಣದಲ್ಲಿರುವಂಥ ರೈತರಿಗೇನಪ್ಪ ಅಂದರೆ ವಾರ್ಷಿಕವಾಗಿ 15,000 ರೂಪಾಯಿ ಏನಪ್ಪ ಅಂದರೆ ನೀಡುವಂಥ ಒಂದು
ನೆರವು ನೀಡುವಂಥ ಒಂದು ಭರವಸೆ, ರೈತ ಭರವಸೆ ಗ್ಯಾರಂಟಿ ಆಗಿದೆ ಅಂತ ಹೇಳ್ಬೋದು. ಇನ್ನು ರೈತ ಕಾರ್ಮಿಕರಿಗೆ ಏನಪ್ಪ ಅಂದರೆ 12,000 ರೂಪಾಯಿ ನೀಡುವಂಥ ಒಂದು ಸ್ಕೀಮ್ ಏನಪ್ಪ ಅಂದರೆ ಇದರಲ್ಲಿ ಹಾಕಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಮತ್ತು ಭತ್ತ ಬೆಳೆಯುವಂಥ ರೈತರಿಗೆ 500 ರೂಪಾಯಿ ಏನಪ್ಪ ಅಂದರೆ ಬೋನಸ್ ಆಗಿ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಇದು ಮೂರನೇ ಗ್ಯಾರಂಟಿ. ಇನ್ನು ನಾಲ್ಕನೇ ಗ್ಯಾರಂಟಿ ಏನಪ್ಪ ಅಂದರೆ ಇಂದಿರಮ್ಮ ಇಡ್ಲ ಅಂದರೆ ಮನೆಗೆ ಸಂಬಂಧಪಟ್ಟಂಥ ಒಂದು ಈ ಒಂದು ನಾಲ್ಕನೇ ಗ್ಯಾರಂಟಿ ಆಗಿದೆ. ಸ್ವಂತ ಮನೆ ಇಲ್ಲದವರಿಗೆ, ತೆಲಂಗಾಣದಲ್ಲಿ ಏನಪ್ಪ ಅಂದರೆ ಯಾರಿಗೆ ಸ್ವಂತ ಮನೆ ಇಲ್ಲ ಅವ್ರಿಗೆ ಒಂದು ಸೈಟ್ ಕೊಡುವಂಥದ್ದು, ಜೊತೆಗೆ ಏನಪ್ಪ ಅಂದರೆ 5 ಲಕ್ಷ ರೂಪಾಯಿ ಏನಪ್ಪ 5 ಲಕ್ಷದವರೆಗೆ ಏನಪ್ಪ ಅಂದರೆ ಈ ಒಂದು ಮನೆಗೆ ಏನಪ್ಪ ಅಂದರೆ ಕಟ್ಕೊಳ್ಳೋಕೆ ನೆರವು ನೀಡುವಂಥ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಇನ್ನು ತೆಲಂಗಾಣದಾಗ ತೆಲಂಗಾಣ ವಿಮೋಚನೆ ಹೋರಾಟ ಮಾಡಿದಂಥ ಹೋರಾಟಗಾರರಿಗೇನಪ್ಪ ಅಂದರೆ 250 ಚದರ ಅಡಿಯವರೆಗೆ ಏನಪ್ಪ ಅಂದರೆ ಸೈಟ್ ಏನಪ್ಪ ಅಂದರೆ ನೀಡುವಂಥ ಒಂದು ಇದು ನಾಲ್ಕನೇ ಗ್ಯಾರಂಟಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಐದನೇದು ಏನಪ್ಪ ಅಂದರೆ ಯುವ ವಿಕಾಸಮ್. ನಂಬಲ್ಲಿ ಯಾವ ರೀತಿ 5ನೇ ಗ್ಯಾರಂಟಿ ಇದೆಯೋ ಅದೇ ಮಾದರಿಯಲ್ಲಿ ಇಲ್ಲಿ ಏನಪ್ಪ ಅಂದರೆ 5ನೇ ಗ್ಯಾರಂಟಿ ಯುವ ವಿಕಾಸಮ್ ಅಂತ. ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ, ನಮ್ಮಲ್ಲೂ ಸ್ವಲ್ಪ ಬದಲಾವಣೆ ಇದೆ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ 5 ಲಕ್ಷದ ಮೌಲ್ಯದವರೆಗೂ ಏನಪ್ಪ ಅಂದರೆ ವಿದ್ಯಾ ಭರವಸೆ ಕಾರ್ಡ್ ನೀಡಲಾಗ್ತದೆ. ಅಂದರೆ 5 ಲಕ್ಷದವರೆಗೆ ಏನಪ್ಪ ಅಂದರೆ ವಿದ್ಯಾ ಭರವಸೆ ಕಾರ್ಡ್ ಏನಪ್ಪ ಅಂದರೆ ಇಲ್ಲಿ ನೀಡಲಾಗುತ್ತದೆ 5ನೇ ಗ್ಯಾರಂಟಿಯಲ್ಲಿ. ಇನ್ನು ಚೇಯುತ, ಇದು 6ನೇ ಗ್ಯಾರಂಟಿ. ಇದು ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ, ಏಕಾಂಗಿ ಮಹಿಳೆಯರಿಗೆ, ಅಂಗವೈಕಲ್ಯರಿಗೆ ಸೇರಿದಂತೆ ಇನ್ನಿತರಿಗೆ ಸಂಬಂಧಪಟ್ಟಂಥ 6ನೇ ಗ್ಯಾರಂಟಿ ಆಗಿದೆ ಅಂತ ಹೇಳ್ಬೋದು. ಇದಿಷ್ಟೇನಪ್ಪ ಅಂದರೆ ಈ ಒಂದು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದರೆ ಅಲ್ಲಿ ಜಾರಿಗೆ ತರುವ ಸಾಧ್ಯತೆ ಇರುವಂಥ ಗ್ಯಾರಂಟಿಗಳು ಅಂತ ಹೇಳ್ಬೋದು. ಇದೇ ಇದರ ಜೊತೆಗೆ ಏನಪ್ಪ ಅಂದರೆ ಇದರ ಜೊತೆಗೆ ಏನಪ್ಪ ಅಂದರೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಏನಪ್ಪ ಅಂದರೆ ಮಹಿಳೆಯರಿಗೆ ಏನಪ್ಪ ಅಂದರೆ 1,000 ರೂಪಾಯಿ ಗೃಹಲಕ್ಷ್ಮಿ ಮಾದರಿ ಸ್ಕೀಮ್ಗೆ ಏನಪ್ಪ ಅಂದರೆ ಸ್ಟಾಲಿನ್ ಚಾಲನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಮಹಿಳೆಯರಿಗೆ ಏನಪ್ಪ ಅಂದರೆ 1,000 ರೂಪಾಯಿ ನೀಡುವಂಥ ಗೃಹಲಕ್ಷ್ಮಿ ಮಾದರಿಯಲ್ಲೇ ಇರುವಂಥ ಒಂದು ಸ್ಕೀಮ್ಗೆ ಏನಪ್ಪ ಅಂದರೆ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸ್ಟಾಲಿನ್ ಅವರು ಏನಪ್ಪ ಅಂದರೆ ಚಾಲನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ಮಾದರಿ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಮಾಸಿಕ ಏನಪ್ಪ ಅಂದರೆ 1,000 ರೂಪಾಯಿ ಆರ್ಥಿಕ ನೆರವು ನೀಡುವಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಈ ಒಂದು ಯೋಜನೆಗೆ ಏನಪ್ಪ ಅಂದರೆ ಗಲೈಗರ್ ಮಂಗಳೀರ್ ಉರಿಮೈ ತಿಟ್ಟಂ ಅಂದರೆ ಈ ಒಂದು ಯೋಜನೆ ಅಲ್ಲಿ ಏನಂತ ಕರೀತಾರಪ್ಪ ಅಂದರೆ ಗಲೈಗರ್ ಮಂಗಳೀರ್ ಉರಿಮೈ ತಿಟ್ಟಂ ಯೋಜನೆ ಅಂತ ಕರೀತಾರೆ. ನಮ್ಮಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಅಂತ ನಾವು ಕರಿತೀವಿ ಅಲ್ಲಿ ಅದೇ ಮಾದರಿಯಲ್ಲಿ ಏನಪ್ಪ ಅಂದರೆ ಗಲೈಗರ್ ಮಂಗಳೀರ್ ಉರಿಮೈ ತಿಟ್ಟಂ ಯೋಜನೆ ಅಂತ ಕರೀತಾರೆ ಅಂತ ಹೇಳ್ಬೋದು. ಜೊತೆಗೇನಪ್ಪ ಅಂದರೆ ಅಲ್ಲಿ 1.65 ಕೋಟಿ ಮಹಿಳೆಯರೇನಪ್ಪ ಅಂದರೆ ಈ ಒಂದು ತಮಿಳುನಾಡು ರಾಜ್ಯದಲ್ಲಿ ಇದರ ಒಂದು ಲಾಭ ಪಡೆಯಲಿದ್ದಾರೆ ಅಂತ ಹೇಳ್ಬೋದು. ನಮ್ಮಲ್ಲಿ 1.28 ಲಕ್ಷ ಜನರೇನಪ್ಪ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಲಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನಪ್ಪ ಅಂದರೆ ಈ ಒಂದು ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದರೆ ಜಾರಿಗೆ ತಂದಂಥ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಅಂತ ಹೇಳ್ಬೋದು. ಈ ಮಾದರಿಯಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಏನಪ್ಪ ಅಂದರೆ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳೇನಪ್ಪ ಅಂದರೆ ಜಾರಿಗೆ ತರಲಕ್ಕೆ ಏನಪ್ಪ ಅಂದರೆ ಮುಂದಾಗಿದೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಕುರಿತು ಇನ್ನಷ್ಟು ಮಾಹಿತಿ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.